ನನ್ನೆಲ್ಲ ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ. ಸೊ ನಾವು ಹಿಂದಿನ ತರಗತಿಯಲ್ಲಿ ಪಾಠ 11 ಜಾತ್ರೆ ಈ ಪಾಠದಲ್ಲಿ ಬರುವಂತಹ ಕಠಿಣ ಪದಗಳು ಪದಗಳ ಅರ್ಥ ಹಾಗೆ ಟಿಪ್ಪಣಿಯನ್ನು ಮುಗಿಸಿದ್ದೇವೆ. ಸೊ ನೀವೆಲ್ಲರೂ ಕೊಟ್ಟಿರುವಂತಹ ಕೆಲಸವನ್ನು ನೀಟಾಗಿ ನಿಮ್ಮ ಕ್ಲಾಸ್ ವರ್ಕ್ ಬುಕ್ಕಲ್ಲಿ ಬರೆದಿದ್ದೀರಿ ಅಂತ ನಾನು ಭಾವಿಸಿರ್ತೇನೆ. ಓಕೆ, ಸೊ ಇವತ್ತಿನ ತರಗತಿಯಲ್ಲಿ ಏನು ಮಾಡೋಣ ಅಂದರೆ ಈ ಪಾಠದಲ್ಲಿ ಬರುವಂತಹ ಕ್ವಶನ್ ಆನ್ಸರ್ಸನ್ನು ನೋಡೋಣ. ಓಕೆ, ಸೊ ನೀವು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಬರಿಬೇಕು, ಅದೇ ರೀತಿಯಾಗಿ ನಿಮ್ಮ ಕ್ಲಾಸ್ ವರ್ಕ್ ಬುಕ್ಕಲ್ಲಿ ಕೂಡ ಬರಿಬೇಕು. ಸೊ ಈ ಪಾಠದಲ್ಲಿ ಬರುವಂತಹ ಕ್ವಶನ್ ಆನ್ಸರ್ಸನ್ನು ಈಗ ನೋಡೋಣ. ಮೊದಲನೇ ಪ್ರಶ್ನೆ, ರಥಬೀದಿ ಹೇಗೆ ಕಂಗೊಳಿಸುತ್ತಿತ್ತು? ಸೊ ಮೊದಲನೇ ಪ್ರಶ್ನೆ ಏನಿದೆ ಮಕ್ಕಳೇ, ರಥಬೀದಿ ಹೇಗೆ ಕಂಗೊಳಿಸುತ್ತಿತ್ತು? ಓಕೆ, ನೀವು ಪ್ರಶ್ನೆ ಓದಿ ನಂತರ ಉತ್ತರವನ್ನು ಬರಿಬೇಕು. ಉತ್ತರ ಬರೆಯುವಾಗ ಕೂಡ ಓದ್ಕೊಂಡೇ ಬರಿಬೇಕು. ಸೊ ಮೊದಲನೇದಾಗಿ ನೀವು ಪ್ರಶ್ನೆ ಓದಲೇಬೇಕು. ಓಕೆ, ಸೊ ಯಾವ ಪ್ರಶ್ನೆಗೆ ಯಾವ ಉತ್ತರ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ರಥಬೀದಿ ಹೇಗೆ ಕಂಗೊಳಿಸುತ್ತಿತ್ತು? ಉತ್ತರ, ರಥಬೀದಿಯು ತಳಿರು ತೋರಣ ಹಾಗೂ ಬಣ್ಣದ ಹೂಗಳ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು. ಓಕೆ, ಇನ್ನೊಂದ್ಸರಿ ಉತ್ತರ ನೋಡ್ಕೊಳ್ಳಿ, ರಥಬೀದಿಯು ತಳಿರು ತೋರಣ ಹಾಗೂ ಬಣ್ಣದ ಹೂಗಳ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು. ಸೊ ಪೂರ್ಣ ವಿರಾಮ ಅಂದರೆ ಫುಲ್ ಸ್ಟಾಪ್ ಕಂಪಲ್ಸರಿ ಇಡಲೇಬೇಕು. ಓಕೆ, ಸೊ ರಥಬೀದಿ ಹೇಗೆ ಕಂಗೊಳಿಸ್ತಾ ಇತ್ತು? ರಥಬೀದಿಯು ತಳಿರು ತೋರಣ ಹಾಗೂ ಬಣ್ಣದ ಹೂಗಳ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು. ಓಕೆ, ಸೊ ಎರಡನೇ ಪ್ರಶ್ನೆ, ಕಂಸಾಳೆ ಎಂದರೇನು? ಸೊ ಏನು ಎರಡನೇ ಪ್ರಶ್ನೆ, ಕಂಸಾಳೆ ಎಂದರೇನು? ಸೊ ಉತ್ತರ ನೋಡಿ, ಕಂಚಿನ ತಾಳವನ್ನು ಕಂಸಾಳೆ ಎನ್ನುವರು. ಕಂಚಿನ ತಾಳವನ್ನು ಕಂಸಾಳೆ ಎನ್ನುವರು. ಓಕೆ, ನೆಕ್ಸ್ಟ್ ಮೂರನೇ ಪ್ರಶ್ನೆ, ದೇವರ ಗುಡ್ಡರು ಎಂದು ಯಾರನ್ನು ಕರೆಯುತ್ತಾರೆ? ಮೂರನೇ ಪ್ರಶ್ನೆ ಇನ್ನೊಂದ್ಸರಿ ಓದ್ಕೊಳ್ಳಿ, ದೇವರ ಗುಡ್ಡರು ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ, ಮಲೆ ಮಹದೇಶ್ವರನ ಭಕ್ತರನ್ನು ದೇವರ ಗುಡ್ಡರು ಎಂದು ಕರೆಯುತ್ತಾರೆ. ಓಕೆ, ಸೊ ದೇವರ ಗುಡ್ಡರು ಎಂದು ಯಾರನ್ನು ಕರೆಯುತ್ತಾರೆ? ಸೊ ಉತ್ತರ ನೋಡ್ಕೊಳ್ಳಿ, ಮಲೆ ಮಹದೇಶ್ವರನ ಭಕ್ತರನ್ನು, ಮಲೆ ಮಹದೇಶ್ವರನ ಭಕ್ತರನ್ನು ದೇವರ ಗುಡ್ಡರು ಎಂದು ಕರೆಯುತ್ತಾರೆ. ಓಕೆ, ನೆಕ್ಸ್ಟ್ ನಾಲ್ಕನೆಯ ಪ್ರಶ್ನೆ, ಡೊಳ್ಳು ಎಂದರೇನು? ನಾಲ್ಕನೇ ಪ್ರಶ್ನೆ ಏನು, ಡೊಳ್ಳು ಎಂದರೇನು? ಸೊ ಉತ್ತರ, ಡೊಳ್ಳು ಎಂದರೆ ಒಂದು ಬಗೆಯ ಚರ್ಮದ ವಾದ್ಯ. ಸೊ ಡೊಳ್ಳು ಎಂದ್ರೇನು? ಒಂದು ಬಗೆಯ ಚರ್ಮದ ವಾದ್ಯ. ವಾದ್ಯ ಅಂದರೆ ಒಂದು ಸಂಗೀತವನ್ನು ನುಡಿಸುವಂತಹ ಒಂದು ಉಪಕರಣಕ್ಕೆ ವಾದ್ಯ ಅಂತ ಹೇಳ್ತಾರೆ. ಸೊ ಡೊಳ್ಳು ಎಂದರೆ ಒಂದು ಬಗೆಯ ಚರ್ಮದ ವಾದ್ಯ, ಚರ್ಮದಿಂದ ತಯಾರಿಸಿದಂತಹ ಒಂದು ವಾದ್ಯಕ್ಕೆ ಡೊಳ್ಳು ಅಂತ ಹೇಳ್ತಾರೆ. ಸೊ ಸರಿಯಾದಂತಹ ಸಂಪೂರ್ಣವಾದಂಥ ವಾಕ್ಯ ಯಾವುದು? ಡೊಳ್ಳು ಎಂದರೆ ಒಂದು ಬಗೆಯ ಚರ್ಮದ ವಾದ್ಯ. ನೆಕ್ಸ್ಟ್ ಐದನೇ ಪ್ರಶ್ನೆ, ಡೊಳ್ಳು ಕುಣಿತದವರು ಯಾರ ಭಕ್ತರು? ಓಕೆ, ಡೊಳ್ಳು ಕುಣಿತದವರು ಯಾರ ಭಕ್ತರು? ಸೊ ಉತ್ತರ, ಡೊಳ್ಳು ಕುಣಿತದವರು ಬೀರುದೇವರ ಭಕ್ತರು. ಸೊ ಡೊಳ್ಳು ಕುಣಿತದವರು ಯಾರ ಭಕ್ತರು? ಇದು ಬೀರುದೇವರ ಭಕ್ತರು. ಸೊ ಅದನ್ನು ಸರಿಯಾಗಿ ಹೇಗೆ ಬರಿಬೇಕು? ಡೊಳ್ಳು ಕುಣಿತದವರು ಬೀರುದೇವರ ಭಕ್ತರು. ಸೊ ಫುಲ್ ಸ್ಟಾಪ್. ನೆಕ್ಸ್ಟ್ ಆರನೆಯ ಪ್ರಶ್ನೆ, ರಂಗಸ್ಥಳ ಎಂದರೇನು? ರಂಗಸ್ಥಳ ಎಂದರೇನು? ಸೊ ಉತ್ತರ, ಬಣ್ಣದ ನಾಲ್ಕು ಕಂಬಗಳಿಂದ ಸಿಂಗರಿಸಿರುವ ಎತ್ತರವಾದ ಜಾಗವೇ
ರಂಗಸ್ಥಳ. ಓಕೆ, ಬಣ್ಣದ ನಾಲ್ಕು ಕಂಬಗಳಿಂದ ಸಿಂಗರಿಸಿರುವ ಎತ್ತರವಾದ ಜಾಗವೇ ರಂಗಸ್ಥಳ. ಓಕೆ, ನೆಕ್ಸ್ಟ್ ಏಳನೆಯ ಪ್ರಶ್ನೆ, ಯಾರನ್ನು ಭಾಗವತರೆಂದು ಕರೆಯುತ್ತಾರೆ? ಸೊ ಏನು ಏಳನೇ ಪ್ರಶ್ನೆ ಏನು ಮಕ್ಕಳೇ, ಯಾರನ್ನು ಭಾಗವತರೆಂದು ಕರೆಯುತ್ತಾರೆ? ಸೊ ಉತ್ತರ ನೋಡಿ, ಜಾಗಟೆ ಹಿಡಿದು ದನಿ ಎತ್ತಿ ಹಾಡುತ್ತಿರುವವರನ್ನು ಭಾಗವತರು ಎಂದು ಕರೆಯುತ್ತಾರೆ. ಓಕೆ, ಜಾಗಟೆ ಹಿಡಿದು ದನಿ ಎತ್ತಿ ಹಾಡುತ್ತಿರುವವರನ್ನು ಭಾಗವತರು ಎಂದು ಕರೆಯುತ್ತಾರೆ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಪ್ರಶ್ನೆ ಎಂಟು, ಯಕ್ಷಗಾನ ಬಯಲಾಟದ ಸೂತ್ರಧಾರ ಯಾರು? ಸೊ ಈ ಒಂದು ಕ್ವಶನ್ ಟೆಕ್ಸ್ಟ್ ಬುಕ್ಕಲ್ಲಿ ಇರುವುದಿಲ್ಲ. ಸೊ ಪ್ರಶ್ನೆ ಎಂಟು, ಒಂಬತ್ತು ಮತ್ತು ಹತ್ತು ನಾನು ಕೊಟ್ಟಿರುವಂತಹ ಎಕ್ಸ್ಟ್ರಾ ಕ್ವಶನ್ಸ್, ಆಯಿತಾ? ಸೊ ನಾನು ಈ ಮೂರು ಪ್ರಶ್ನೆಯನ್ನು ಎಕ್ಸ್ಟ್ರಾ ಕೊಟ್ಟಿರುತ್ತೇನೆ. ಸೊ ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ, ಬಟ್ ನೀವು ಇದನ್ನು ಕ್ಲಾಸ್ ವರ್ಕ್ ಬುಕ್ಕಲ್ಲಿ ಬರ್ಕೊಳ್ಬೇಕು. ಈ ಒಂದು ಕ್ವಶನ್ಸ್ ಆನ್ಸರ್ಸ್ ನಿಮಗೆ ಮುಂಬರುವ ಎಕ್ಸಾಮ್ಸಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಸೊ ಈ ಮೂರು ಪ್ರಶ್ನೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ, ಹುಡುಕುವಂತಹ ಅವಶ್ಯಕತೆ ಇಲ್ಲ. ಸೊ ಇದನ್ನು ನೀವು ಡೈರೆಕ್ಟಾಗಿ ನಿಮ್ಮ ಕ್ಲಾಸ್ ವರ್ಕ್ ಬುಕ್ಕಲ್ಲಿ ಬರ್ಕೊಳ್ಳಿ. ಓಕೆ, ಸೊ ಪ್ರಶ್ನೆ ಎಂಟು, ಯಕ್ಷಗಾನ ಬಯಲಾಟದ ಸೂತ್ರಧಾರ ಯಾರು? ಓಕೆ, ಸೊ ಉತ್ತರ ಏನು ನೋಡಿ, ಯಕ್ಷಗಾನ ಬಯಲಾಟದ ಸೂತ್ರಧಾರ ಭಾಗವತರು. ಓಕೆ, ಯಕ್ಷಗಾನ ಬಯಲಾಟದ ಸೂತ್ರಧಾರ ಭಾಗವತರು. ನೆಕ್ಸ್ಟ್ ಪ್ರಶ್ನೆ ಒಂಬತ್ತು, ಯಾರನ್ನು ಮುಮ್ಮೇಳದವರೆಂದು ಕರೆಯುತ್ತಾರೆ? ಓಕೆ, ಯಾರನ್ನು ಮುಮ್ಮೇಳದವರೆಂದು ಕರೆಯುತ್ತಾರೆ? ಸೊ ಉತ್ತರ ಏನು ಮಕ್ಕಳೇ, ಎಸ್ ಉತ್ತರ, ಪ್ರಸಂಗದಲ್ಲಿ ಬರುವ ಪಾತ್ರಗಳನ್ನು ವೇಷ ಹಾಕಿ ಅಭಿನಯಿಸುವವರನ್ನು ಮುಮ್ಮೇಳದವರೆಂದು ಕರೆಯುತ್ತಾರೆ. ಓಕೆ, ಸೊ ಯಾರನ್ನು ಮುಮ್ಮೇಳದವರೆಂದು ಕರೀತಾರೆಗೆ ಉತ್ತರ, ಪ್ರಸಂಗದಲ್ಲಿ ಬರುವ ಪಾತ್ರಗಳನ್ನು ವೇಷ ಹಾಕಿ ಅಭಿನಯಿಸುವವರನ್ನು ಮುಮ್ಮೇಳದವರೆಂದು ಕರೆಯುತ್ತಾರೆ. ಓಕೆ, ಕೊನೆಯ ಪ್ರಶ್ನೆ, ಪ್ರಶ್ನೆ ಹತ್ತು, ಪ್ರಸಂಗ ಎಂದರೇನು? ಓಕೆ, ಪ್ರಸಂಗ ಎಂದರೇನು? ಸೊ ಉತ್ತರ ನೋಡಿ, ಯಕ್ಷಗಾನದ ಮೂಲಕ ಹೇಳುವ ಕಥಾಭಾಗವೇ ಪ್ರಸಂಗ. ಓಕೆ, ಯಕ್ಷಗಾನದ ಮೂಲಕ ಹೇಳುವ ಕಥಾಭಾಗವೇ ಪ್ರಸಂಗ. ಸೊ ಇನ್ನೊಂದ್ಸರಿ ಆನ್ಸರ್ ನೋಡ್ಕೊಳ್ಳಿ, ಯಕ್ಷಗಾನದ ಮೂಲಕ ಹೇಳುವ ಕಥಾಭಾಗವೇ ಪ್ರಸಂಗ. ಸೊ ಇಲ್ಲಿಗೆ ಒಟ್ಟು ನಾನು ಹತ್ತು ಪ್ರಶ್ನೆ ಮತ್ತು ಉತ್ತರಗಳನ್ನು ನೀಡಿದ್ದೇನೆ. ಸೊ ಇವೆಲ್ಲವನ್ನು ನಿಮ್ಮ ಕ್ಲಾಸ್ ವರ್ಕ್ ಬುಕ್ಕಲ್ಲಿ ನೀಟಾಗಿ ಒಂದ್ಸರಿ ಬರ್ಕೊಳ್ಬೇಕು. ಓಕೆ, ಸೊ ಬರೆಯುವಾಗ ಓದ್ತಾ ಬರಿಬೇಕು, ಅದು ಬಹಳ ಮುಖ್ಯ. ಓಕೆ, ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ನಿಮ್ಮ ನೋಟ್ಸ್ ಬುಕ್ಕನ್ನು ಕಂಪ್ಲೀಟ್ ಮಾಡಿ ಹಾಗೆ ಓದ್ತಾ ಇರಿ. ಓಕೆ ಮಕ್ಕಳೇ, ಥ್ಯಾಂಕ್ ಯು, ಧನ್ಯವಾದಗಳು.